ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ. ಓಂ ನಮೋ ಏಕದಂತಾಯ ಏಕದಂತಾಯ ಏರಂಭಾಚಿಷ್ಟಾಯ ಪುರೇ ಮಹಾಗಣಪತಿ ಸರ್ವಾಕಾರಾರ್ಥ್ಯದ್ರಾಗಿದಾಯ ನಮಃ. ಓಂ ಶ್ರೀ ಭೂಮದೇವಿ ನಮೋಸ್ತುತೆ. ಶ್ರೀಕಂಚ ಪೈತ್ಯಂಚ ಶೋಕರೋಗ ನಿವಾರಣೆ ಲೋಕೇ ವಿಶಿಖರಂ ಪಣ್ಯಂ ಭತ್ವಂ ತ್ರೈಲೋಕ್ಯ ಪಾವನಂ ಭೂರ್ತಿ ಭೂರ್ತಿಗಿರಿ ಪವಿತ್ರ ಜನನಿ ಪಾಪೋ ಗಾಯ್ವಂಸನೇ ಸರ್ವಪುತ್ರಿ ವಿನಾಶನೆ ಶುಭಕರೇ ಸರ್ವಾರ್ಥಾತ್ಮತನಂ ಭೂತ ಪ್ರೇತ ವಿಸಾಚಾರಾತ್ಮಾತ್ಮಯಂ ಭೂತ ಸಧಾರಣಂ. ಓಂ ಕೇತ್ವಾಯ ಸ್ವಾಹ, ಓಂ ನಾರಾಯಣ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಣಾಯ ನಮಃ, ಓಂ ಮಾಮನಾಯ ನಮಃ, ಓಂ ಚೇತರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮಾಸನಾಯ ನಮಃ, ಓಂ ರಾಮೋದರಾಯ ನಮಃ, ಓಂ ಶಂಕರಕೃಷ್ಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಪುರುಷೋತ್ತನಾಯ ನಮಃ, ಓಂ ಮದಾಕ್ಷನಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ಅರ್ಚಿತಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಕೇಂದ್ರಾಯ ನಮಃ, ಓಂ ಮರಿಯೇನ್ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಓಂ ಪ್ರಣವತ್ಸ ಪರಬ್ರಹ್ಮ ಋಷಿ ಪರಮಾತ್ಮಂ ದೇವತಾ ದೇವಿ ಗಾಯತ್ರೀ ಚ ನಃ ಪ್ರಾಣಾಯಾಮ ವಿನಿಯೋಗ. ಓಂ ಭೂ ಓಂ ಭುಹ ಓಂ ಸುಭ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ಸತ್ಯಂ 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 ಮಿತ್ರರಣ್ಯಂ ಭರ್ಗೋ ದೇವತ್ಯಾದೀಮಿ ಮಮ ಇಷ್ಟಕಾರ್ಯ ಸಿದ್ಧಿಯೇ ನಮಃ. ಸ್ತ್ರೀವಶ ಜನವಶ ಜಗತ್ಯವಶ ಮಮ ಇಷ್ಟಕಾರ್ಯ ಸಿದ್ಧಿಯೇ ನಮಃ. ಓಂ ಧೀಮಹಿ ಜಿಯೋ ಯೇನ ಪ್ರಾಚೋದಯಾರ್ಥಮ ಪಾತೌದರಿ ತಕ್ಷದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಓಂ ಓಂ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಾ ವಿಘ್ನೋಪಾಶಾಂತಯೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೋಪಿಣಿ ಆಕೃತ ಶಿವರೋಪಾಯ ಋಕ್ತಿರಾಜಾಯ ಚೇ ನಮಃ. ಓಂ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ. ಓಂ ಪ್ರಾಣಪ್ರತಿಷ್ಠಾವಂತ ಚ ಬ್ರಹ್ಮ ವಿಷ್ಣುವೇಶ್ವರ ಸಪ್ತಕೋಟಿ ಮಧ್ಯ ದೇವತಲಾ ಪ್ರಾಣ ಸರ್ವ ಪ್ರಾಣ ಜೀವತಿನಾನೇಯಂ ಕ್ರೋಹಂ ಕ್ರೋಹಂ ಸೋಂ ಸೌರಕ್ಷ ಮಹಾರಕ್ಷ ದೈತ್ವರಕ್ಷ ದಾನವರಕ್ಷ ಅಭಿಸಾಚರಕ್ಷ ಯಕ್ಷಿಣೀ ರಕ್ಷ ನಗ ನಾಗರಕ್ಷ ವಾಂ ಪಟ್ಟು ಪಟ್ಟ ಶ್ರೀ ಮ್ರಿಯಂ ದೇವ ದತ್ತಾರೀಮ್ ಮಮಾಷ್ಟಕಾರಿ ಸಿದ್ಧೇ ನಮಃ. ಶ್ರೀವಶ ಜನವಶ ಜಗತ್ಯವಶ ದಾಟೋ ಪರ ಹೇಟೋ ಪರ ದಾಟೋ ಪರ ಕಟ್ಟೋರಿಂ ಪಟ್ ಪಟ್ಟು ನಮೋ ನಮೋ ನೀರ್ವಣ್ಣ ಲಂಕಾಪತಾ ಚುಂಡ ಲಂಕ ನಿದ್ದೋರ ಧಾಮ ದಾನವಾ ಕುಲ ವೈರೇಶ್ವರರ ಪ್ರಸಾದ ಆಂಜನವರ ಕುಮಾರ ರವೀರ ಹನುಮಂತ ನಾಚೇತ ಈ ಬುತ್ತಲೇನ ಬ್ರಹ್ಮ ರಾಕ್ಷಸಿ ಚಾಕಿನಿ ಢಾಕಿನಿ ಮೋಯಿರಿ ಕಾಮಿನಿ ಮೊದಲಾದ ಗ್ರಹ ಲೋಪಟ್ಟಿ ಸಂರಚಿಂತೆ ಸರಿಯಲೆ ಕುಂಠ ಮಾತಲ್ಲಿ ಅಂಜನಾ ದೇವಿ ಪಾದಮಾನ ರಾಘವೇಶ್ವರ ಲೋಪಾದಮಾನ ವೇಗ ವೇಗ ಶೇಖರ ಜಿಗ್ರ ಕೊಟ್ಟು ಕೊಟ್ಟು ಮಾ ಕೊಟ್ಟು ರಾಮಬಾಣ ಕಟ್ಟು ರೂಪಾತೆ ದೇವಂ ಪಟ್ಟು ಪಟ್ಟು ಸ್ವಾಹ. ಓಂ ನಮಸ್ತಿವಾಯ ನಮಃ. ಓಂ ಕಾಳಿಕಾಂಬ ದೇವಸ್ಥಾಭ್ಯೋ ನಮಃ. ಓಂ ಇವರಿಂದ ಏನ್ ಕಂಡೆ ಸುಡುಗಾಡ್ ಕಂಡೆ ಸುಡುಗಾಡಿನಲ್ಲಿ ಏನಂ ಕಂಡೆ ಹುಣಸೆ ಮರವ ಕಂಡೆ ಹುಣಸೆ ಮರದಲ್ಲಿ ಏನಂ ಕಂಡೆ ಕಕ್ಷ ಕಕ್ಷ ಕಪಾಡದಲ್ಲಿ ಏನಂ ಕಂಡೆ ಈ ಬಚ್ಚಂ ಕಂಡೆ ನಾನು ಮಂತ್ರಿಸಿದ ಕಟ್ಟಿದ ಕಟ್ಟು ಬ್ರಹ್ಮನ ಕಟ್ಟು ವಿಶ್ವನ ಕಟ್ಟು ರುದ್ರಂ ಕಟ್ಟು ಛತ್ರಂ ಕಟ್ಟು ಮಾತಾಳಂ ಕಟ್ಟು ಕ್ರಮಿ ಕಿಟ ರಾಮ ಚೇತು ಕಟ್ಟಿ ಬಂದಿ ಮಾಂಕಾಳಿ ಗಂಗೆ ತಡೆಯಲಿ ಗೋ ಕಂದ ಪಾಪಕ್ಕೆ ವಜಿ ಆಡಿ ನಾಳೆ ನಿನ್ನ ಗುರುವಿರಾಣೆ ನಿಲ ನಿಲ್ಲೋ ನಿಗಮ ಗೋಚನಾಳ ಕೃಷ್ಣಾಳೆ. ಓಂ ಪಟ್ಟು ಪಟ್ಟು ಸ್ವಹ ಮಾತೃಭ್ಯ ನಮಃ ಪಿತೃಭ್ಯ ನಮಃ ಆಚಾರುಭ್ಯೋ ನಮಃ. ಓಂ ನಮಸ್ತಿವಾಯ ನಮಃ. ಓಂ ಶ್ರೀ ಹರಸ ಗಾಂಜೇಯ ನಿತ ಕೌಂಜೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವ ಚೇತನಯ ರಾಜರಘುಕುಲವರ್ಯ ಭೂತುರ ಪ್ರಿಯ ಸುರ ಪರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸೋ ನಮ್ಮ ನನನವರತ ದೇವ ದೇವ ಜಗದ್ಭರಿತ ವಸ ದೇವ ಸುತ ಜಗದೇಕನಾಥನ ಸಮಾವಿನೋದಿತ ಸಜ್ಜನಾನು ತನಿಖಿಲ ಗುಣ ಭರಿತ ಭಾವಚಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ಮಯ ದೇವ ಸುರ ವಿರೋಧಿ ರಕ್ಷಿಸೋ ನಮ್ಮ ನನನವರತ ಅನುಪವಿತ್ರ ಚಾರಿತ್ರ ಕರುಣಾವರದಿ ಭಕ್ತ ಕುಟುಂಬಿಯೋ ಜೈ ಜನ ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನ ತವನ ಜಲಾಭ ಮುಕುಂದ ವರಮರ್ಧನಾ ಜನಾರ್ಧನಾತ್ರೈ ಜಗತ್ಪಾವನ ಸುರಾಚಿತ ದೇವ ರಕ್ಷಿಸೋ ನಮ್ಮ ನನನವರತ ಕಮಲ ಸಂಭವೃತ ವಾಸವ ನಿಮಿತ ಮಂಗಳ ಚರಿತ ಕ್ಷಿಪತ ವಿಶ್ವ ರಾಘವ ವಿಶ್ವ ಪೂಜಿತ ವಿಶ್ವ ವಿಶ್ವಮಯ ಅವಿತ ವಿಕ್ರಮ ಭೀಮ ಸೀತಾರಮಣ ವಾಸಕಿ ಚರ ಗಗಪತಿ ಗಮನ ಕಂಜ ಜನಯ್ಯ ರಕ್ಷಿತೋ ನಮ್ಮ ನನನವರತ ಕ್ಷೀರವಾರದಿ ಜನ ಫಲೇ ಸಾರತಿ ನಮ್ಮ ಭಕ್ತರಾದ ನಟರಾಜ ತಪ್ಪನವರು ಈ ಟಿವಿ ಒಳಗೆ
ನಮ್ಮ ಸುರಕ್ಷತೆಯಿಂದ ಯಾವ ಅನುಕೂಲಕ್ಕೋಸ್ಕರ ನನ್ನನ್ನು ಧ್ಯಾನ ಮಾಡಿಸೋದಕ್ಕೋಸ್ಕರ ಈ ವೈಕುಂಠದಿಂದ ಈ ಭೂಲೋಕಕ್ಕೆ ಬಂದು ಈ ಆಫೀಸಿನೊಳಗೆ ನಟರಾಜನವರಿಗೆ ಆಶೀರ್ವಾದ ಮಾಡಿ ವರವನ್ನು ಕೊಟ್ಟು ಹೋಗಲು ಬಂದಿದ್ದೇನಯ್ಯಾ ಸಾರಥಿ. ರೇ ಸಾರಥಿ, ಸಾರಥಿ ಶ್ರೀಮತ್ ರಾಜಾದರಾಜರಾಜ ಮಾತ್ರಾಂಡ ತೇಜೋನಿಧಿ ಆದ ಪಯಸ್ ಕಂಕ ಸುಧಾಕರ. ಅದೇ ಸಾರಥಿ, ಕಂಕ ಸುಧಾಕರ ವಸುದೇವನಿಗೆ ಪಟ್ಟದ ರಾಣಿಯಾದ ದೇವಕಿ ದೇವಿಯ ಗರ್ಭದಲ್ಲಿ ರೇ ಸಾರಥಿ, ವಸುದೇವ ದೇವಿಕೆ ಗರ್ಭದಲ್ಲಿ ತೊಂಟರಗದ ಗಂಟರ ಕಾಡನೆಂದು ಮೆರೆಯುವ 14 ಲೋಕಗಳಿಗೆ ಶ್ರೀ ಕೃಷ್ಣಾವತಾರವಾಗಿ ರೇ ಸಾರಥಿ, ಕಾಪ್ಸಾಸುರ ಶಕಟಾಸುರ ಶಕಟಾಸುರ ಪೂಜನ ಮಂತಾದ ರಾಕ್ಷಸರಂ ಸೀಡಿ ರೇ ಸಾರಥಿ, ರಾಕ್ಷಸರಂ ಸೀಡಿ ರೇ ಸಾರಥಿ, ಆ ಬಲಿಚಕ್ರವರ್ತಿಯನ್ನು ವಾಮನ ಅವತಾರವನ್ನು ತಾಳಿ ಮೂರು ಹೆಜ್ಜೆ ಭೂಮಿಯಂ ದಾನು ಕೇಳಲು ರೇ ಸಾರಥಿ, ಭೂಮಿಯಂ ದಾನು ಕೇಳಲು ಆ ಶುಕ್ರಾಚಾರ್ಯನು ದಾನಕ್ಕೆ ಪ್ರತಿ ಬಂಧಕವನ್ನುಂಟು ಮಾಡಲು ರೇ ಸಾರಥಿ, ಪ್ರತಿ ಬಂಧಕವನ್ನುಂಟು ಮಾಡಲು ತನ್ನ ಕೈಯೊಳಗಿದ್ದ ದರ್ಭಯಂ ಅವಿಮರ್ಜಿಸಿ ಆಂಧ್ರಿಕ ಪಾತ್ರ ಆಂಧ್ರದಲ್ಲಿ ಆ ದರ್ಭೆಯನ್ನು ಆಂಧ್ರ ಪಾತ್ರ ಕಿರಿಯರು ಆ ಶುಕ್ರಾಚಾರ್ಯನ ಕಣ್ಣಿಗೆ ತಗಲಿ ಕುರಳು ಮಾಡಿ ರೇ ಸಾರಥಿ, ಆ ಬಲಿಚಕ್ರವರ್ತಿ ಮೂರು ಹೆಜ್ಜೆ ಭೂಮಿಯು ದಾನವನ್ನು ಕೇಳಲು ಪ್ರತಿ ಬಂಧಕವನ್ನು ಉಂಟು ಮಾಡಲು ಆ ಭರವೇ ಸಾರಥಿ ಶ್ರೀಮತ್ ರಾಜರಾಜರಾಜ ಮಾತ್ರಾಂಡ ತೇಜೋ ನಿಧಿಯಾದ ಪಯಚ್ ಕಂಕ ಸುಧಾಕರ ವಸುದೇವನಿಗೆ ಪಟ್ಟದ ರಾಣಿಯಾದ ದೇವಿಕಿ ದೇವಿಯ ಗರ್ಭದೋಳು ತಿಳಿಸಿ ರೇ ಸಾರಥಿ, ಗರ್ಭದೋಳು ಚತುಂಟರಿಗೆಲ್ಲ ಕಂಚನ ದೋಳನೆಂದು ಮೆರೆಯುವ 14 ಲೋಕಗಳಿಗೆ ಶ್ರೀಕೃಷ್ಣಾವತಾರವಾಗಿ ಕಾಂತಾಸುರ ಧ್ಯಾನಾಸುರ ಶಕಟಾಸುರ ಪೂಜನ ಮುಂತಾದ ರಾಕ್ಷಸರನ್ನು ಕೇಳಿ ಸೃಷ್ಟಿಯ ಮೆರೆಯುವಂತ ವೇಣುಗೋಪಾಲನೆಂದು ಕಿಟಿಲ್ ಕಿಟಿಲ್ ಎಂದು ಜನಿವೇರಿಯವರ ಸರಿ ಸಾರಥಿ ರೇ ಸಾರಥಿ, ಆಂ ಬಲಿಚಕ್ರವರ್ತಿಯನ್ನು ಮೂರು ಹೆಜ್ಜೆ ಭೂಮಿಯಂ ದಾನವಂ ಕೇಳಲು ರೇ ಸಾರಥಿ, ಆ ಮೂರು ಹೆಜ್ಜೆ ಆ ಬಲಿಚಕ್ರವರ್ತಿಯನ್ನು ಮೂರು ಹೆಜ್ಜೆ ದಾನವಂ ಕೇಳಲು ವಾಮನವತಾರವನೆತ್ತಿ ಆ ದಾನವಂ ಕೊಡುವ ಕಾಲದಲ್ಲಿ ಶುಕ್ರಾಚಾರ್ಯನು ಪ್ರತಿ ಬಂಧಕವನ್ನು ಉಂಟು ಮಾಡಲು ರೇ ಸಾರಥಿ, ಆ ಶುಕ್ರಾಚಾರ್ಯನು ತನ್ನ ಕೈಯೊಳಗಿದ್ದ ಅಭಿಮಂತ್ರಿಸಿ ಆಂಧ್ರ ಪಾತ್ರ ರಂಧ್ರದ ಕಿವೆಯನ್ನು ಆ ಆಂಧ್ರದೊಳು ರಂಧ್ರದೊಳು ಕಿವೆಯನ್ನು ಶುಕ್ರಾಚಾರ್ಯನು ಓಂ ನಮ ಶಿವಾಯ ನಮಃ. ಲೇ ಅರ್ಜುನ, ನಾನು ಹೇಳಿರುವತಕ್ಕಂಥ ಮಾತುಗಳನ್ನು ನೀನು ಚೆನ್ನಾಗಿ ಕೇಳುವಂತನಾಗು. ನಮ್ಮಲ್ಲಿ ಬಂದು ಬಳಗ ತಂದೆ ತಾಯಿ ಗುರುಗಳು ಅನ್ನುವುದನ್ನು ಬಿಟ್ಟುಬಿಡು, ನಾನು ಅನ್ನುವುದನ್ನು ಬಿಟ್ಟುಬಿಡು, ನೀನು ಅನ್ನುವುದು ಕಲಿತು. ಆದರೆ ನೀನು ಯಾವುದೇ ಕೆಲಸಗಳನ್ನು ಮಾಡಿದ್ದರು, ನೀನು ಒಳ್ಳೆಯದೇ ಮಾಡು ಕೆಟ್ಟದ್ದೇ ಮಾಡು, ಹಾಗೆ ಫಲಾಫಲಗಳು ನನ್ನದು. ರೇ ಅರ್ಜುನ ಕೇಳು, ನೀನು ರಣರಂಗದಲ್ಲಿ ನೀನು ರಣಾಗ್ರದಲ್ಲಿ ನೀನು ಹೋದರೆ ರಣಹೇಳಿಯೇ ಅಂತ ಅನ್ನಿಸಿಕೊಳ್ಳದು ಬೇಡ, ಬಲವಾಗಿ ನಾನು ಬಲವಾಗಿ ನಿಂತಿರುತ್ತೇನೆ. ರೇ ಅರ್ಜುನ, ನಾನು ನನ್ನದು ಅನ್ನೋದು ಬಿಟ್ಟು ನಿನ್ನ ಕರ್ತವ್ಯವನ್ನು ನೀನು ಮಾಡು, ಮುಂದೆ ಫಲಾಫಲಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ರೇ ಅರ್ಜುನ, ಇದು ಅಲ್ಲದೆ ಮತ್ತೊಂದು ಪರಿಹಾರವನ್ನು ನನ್ನ ಇಚ್ಛಲೋಕಗಳನ್ನು ನೋಡು. ನಾವು 10 ದಶಾವತಾರಗಳನ್ನೆತ್ತಿ ರೇ ಅರ್ಜುನ 10 ದಶಾವತಾರಗಳನ್ನೆತ್ತಿ ಅವರವರ ಕರ್ಮಾನುಸಾರವಾಗಿ ಅವರವರ ಕರ್ತವ್ಯ ನೇಮಕವಾಗಿ ಶಿಕ್ಷೆಯನ್ನು ಕೊಟ್ಟು ಸತ್ಯ ರಕ್ಷಕನನ್ನು ತೊಡ್ಕೊಟ್ಟು ಚಿತ್ತರಕ್ಷಕ ಶಿಷ್ಯ ಪರಿಪಾಲನೆ ಎಂದು ನಾನು ಹೆಸರು ಪಡೆದಿರುತ್ತೇನೆಯ ರೇ ಅರ್ಜುನ. ನೀನು ಯಾವುದನ್ನು ಯೋಚನೆ ಮಾಡಬೇಡ, ಹಿಟ್ಟಕ್ಕೆ ನಿಲ್ಲು. ಹಾಂ,
ರೇ ಅರ್ಜುನ, ಇದು ಅಲ್ಲದೆ ಮತ್ತೊಂದು ಪರಿಹೇಳುವನ್ನು ಕೇಳು. ಕೊನೆ ಅಂಕದಲ್ಲಿ ಆ ರಾಕ್ಷಸನು ಮಹಾಸನ್ನದ್ಧರಾಗಿ ಬಂದು ನನ್ನ ಮೇಲೆ ಚೋರು ಬಿಡುವುದಕ್ಕೂ ಮುಂದಾಗಿ ನಾನು ಆ ಕೃಷ್ಣಾವತಾರವನ್ನು ಎತ್ತಿ ಸಾರಥಿ ರೇ ಸಾರಥಿ ಶ್ರೀಮತ್ ರಾಜರಾಜರಾಜರಾಜರಾಜ ಮಾತ್ರ ತೇಜೋ ನಿಧಿಯಾದ ಪರಿಷ್ಕಂಠ ಸುಧಾಕರ ವಸುದೇವನಿಗೆ ಪಟ್ಟದ ರಾಣಿಯಾಗಿ, ರೇ ವಸುದೇವನಿಗೆ ಪಟ್ಟದ ರಾಣಿಯಾಗಿ ಆ ಗರ್ಭದಲ್ಲಿ ವಸುದೇವನ ಗರ್ಭದಲ್ಲಿ ಜನಿಸಿ ರೇ ಅರ್ಜುನ ಆ ದೇವಕೀರ್ತನೆಯಲ್ಲಿ ಗರ್ಭದಲ್ಲಿ ಜನಿಸಿ ಆ ರಾಕ್ಷಸರುಗಳನ್ನು ರೇ ಜಗತಾಶ್ರಮಣಿಕಾಸ್ತ್ರ ಎಲ್ಲ ನಾನಾ ಥರದ ರಾಕ್ಷಸಿಗಳನ್ನು ಸಂಹರಿಸಿ ಈ ಜಗತ್ತಿನಲ್ಲಿ ಕೃಷ್ಣ ಅವತಾರವಾಗಿ ಕರಿ ಪಾತ್ರವಾಗಿ ಇನ್ನ ಸಮಯೋಚಿತವಾಗಿ ನಾನು ನಿನ್ನನ್ನು ಬಂದು ದರ್ಶನ ಕೊಡುವೆನು. ನೀನು ಯುದ್ಧರಂಗದಲ್ಲಿ ರಣಹೇರಿ ಆಗಬೇಡ, ಜಯಕಾರ ಹೊಡಿ, ಭರಾಯ್ ಸಾರಥಿ